ಕೆಲವು ಕವಿಗಳು ಹೇಳೋದುಂಟು ಬಹಳ ಸುಂದರವಾಗಿ. ಪ್ರಸಿದ್ಧವಾದ ಒಂದು ಶ್ಲೋಕ ನಾವು ಕೇಳ್ತೇವೆ, ರಾಮದೇವರ ಹೆಸರಿನಲ್ಲಿ ಎಷ್ಟು ಮಹತ್ವ ಇದೆ ಅಂದರೆ ರಾಮಾಯಣದಲ್ಲಿ ರಾಮಚಂದ್ರ ದೇವರನ್ನು ಯಾರ್ಯಾರು ಹೇಗೆ ಹೇಗೆ ಕರೀತಾ ಇದ್ರು. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಪ್ರಸಿದ್ಧವಾದ ಶ್ಲೋಕ, ಪ್ರತಿನಿತ್ಯ ನಾವೆಲ್ಲ ಹೇಳ್ತೇವೆ. ಈ ಶ್ಲೋಕದಲ್ಲಿ ಬೇರೆ ಏನೂ ಇಲ್ಲ, ರಾಮದೇವರಿಗೆ ಯಾರ್ಯಾರು ಹೇಗೆ ಹೇಗೆ ಸಂಬೋಧನೆ ಮಾಡ್ತಾ ಇದ್ರು, ಹೇಗೆ ಕರೀತಾ ಇದ್ರು ರಾಮನಿಗೆ. ಯಾರ್ಯಾರು ರಾಮ ಅಂತ ಈ ಕಡೆ ದಶರಥ ಕರೀತಾನಂತ, ಅವನ ತಂದೆ ಅಂತ ಅನಿಸಿಕೊಂಡವನಲ್ಲ, ಸ್ವಯಂಭು ಮನುವಿನ ಅವತಾರಿ ದಶರಥ. ಆದ್ದರಿಂದ ಆ ತಂದೆ ಎಂಬ ಅಧಿಕಾರವಾಣಿಯಿಂದ ಏಕವಚನದಲ್ಲಿ ರಾಮಾಂತ ಪ್ರೀತಿಯಿಂದ ದಶರಥ ಕರೀತಾ ಇದ್ದಾನೆ. ರಾಮಾಯ ರಾಮಭದ್ರಾಯ, ರಾಮಭದ್ರ ಅಂತ ಹೆತ್ತ ಕರಳು ತಾಯಿ ಕೌಸಲ್ಯ ಕರೀತಾ ಇದ್ಲಂತ. ಸಂಸ್ಕೃತದಲ್ಲಿ ಭದ್ರ ಅಂದರೆ ಮಂಗಲ ಅಂತ ಅರ್ಥ. ಹೆತ್ತ ಕರಳು ಮಗನಿಗೆ ಯಾವಾಗಲೂ ಒಳ್ಳೆಯದಾಗಲಿ ಒಳ್ಳೆಯದಾಗಲಿ ಶುಭವಾಗಲಿ ಅಂತ ಬಯಸ್ತದೋ ಇಲ್ಲೋ, ಭದ್ರತೆಯನ್ನು ಬಯಸ್ತದೆ ಮಕ್ಕಳಿಗೆ, ಒಳ್ಳೆ ಚೆನ್ನಾಗಿರಲಿ ಚೆನ್ನಾಗಿರಲಿ ಅಂತ. ಹಾಗೆ ರಾಮಭದ್ರ ಅಂತ ಕೌಸಲ್ಯ ಸಂಬೋಧನೆ ಮಾಡ್ತಾಳಂತ. ರಾಮಚಂದ್ರಾಯ ವೇಧಸೆ, ರಾಮಚಂದ್ರ ಅಂತ ಕೈಕೇಯಿ ಮಾತ್ರ ಕರೀತಾಳಂತ. ಚಂದ್ರ ಅಂದರೆ ನೋಡ್ಲಿಕ್ಕೆ ಬಹಳ ಸುಂದರ ಮೂರ್ತಿ, ಪುಟ್ಟ ಮಕ್ಕಳಿಗೆ ಎಷ್ಟು ಚೆನ್ನಾಗಿದ್ದಾನೆ ನೋಡು ಸುಂದರನಾದ ಚಂದ್ರ. ಯಾರದಾದರೂ ಮುಖ ಭಾಳ ಚೆನ್ನಾಗಿದ್ದರೆ ಚಂದ್ರನಂತೆ ಮುಖ ಅಂತೆಲ್ಲ ವರ್ಣನೆ ಮಾಡ್ತಾರೆ ಕಾವ್ಯದಲ್ಲಿ. ರಾಮನನ್ನು ನೋಡಿದಾಕ್ಷಣ ಪರಮಾನಂದ ಆಗಬೇಕು, ಅಷ್ಟು ಪರಮ ಸುಂದರ ಮೂರ್ತಿ. ಸಾಕ್ಷಾನ್ ಮನ್ಮಥ ಮನ್ಮತಃ ರಾಮಚಂದ್ರ ಮೂರ್ತಿ ಕೃಷ್ಣನಿಗೂ ವರ್ಣನೆ ಮಾಡಿದ್ದು ಉಂಟಲ್ಲ, ಗೋಪಿಕಾ ಸ್ತ್ರೀಯರು ಹೇಳಿದ್ದು. ಅದೇನು ಅರ್ಥ ಗೊತ್ತಾ? ಸಾಕ್ಷಾನ್ ಮನ್ಮಥ ಮನ್ಮಥ ಅಂಬ ರಾಮದೇವರು ರಾಮಚಂದ್ರ ಅಂತ ಎಷ್ಟು ಚೆನ್ನಾಗಿದೆ ಆ ಶಬ್ದ ಅಂದರೆ. ಮನ್ಮಥ ಅಂದರೆ ಏನು? ಮನಸ್ಸನ್ನು ಮಥನ ಮಾಡುವವರಿಗೆ, ಮನಸ್ಸನ್ನು ಮೋಹ ಮಾಡುವವನಿಗೆ, ಕಾಮನಿಗೆ ಮನ್ಮಥ ಅಂತ ಕರೆದದ್ದುಂಟು. ಮನ್ಮಥ ಮಥ, ಆ ಮನ್ಮಥನನ್ನು ಕಾಮನನ್ನು ತನ್ನ ಮೂರನೇ ಕಣ್ಣಿನಿಂದ ಸುಟ್ಟವನು ಮುಕ್ಕಣ್ಣ ಮಹಾರುದ್ರದೇವರು ಶಿವದೇವರು. ಅವನಿಗೆ, ಅವನ ಶಿವದೇವರಿಗೆ ಮನ್ಮಥ ಮಥ ಅಂತ ಕರೀತು. ಮನ್ಮಥ ಕಾಮ, ಮನ್ಮಥ ಮಥ ಅವನನ್ನು ಸುಟ್ಟವನು ಶಿವದೇವರು. ಮನ್ಮಥ ಮನ್ಮಥ ಅಂದರೆ ಆ ಶಿವದೇವರನ್ನು ಮೋಹಿನಿಯ ರೂಪದಿಂದ ಮೋಹಗೊಳಿಸಿದವನು ಭಗವಂತ. ಅದಕ್ಕಾಗಿ ಅವನಿಗೆ ಸಾಕ್ಷಾನ್ ಮನ್ಮಥ ಮನ್ಮಥ. ಒಂದೊಂದು ಶಬ್ದಕ್ಕೂ ವ್ಯಾಖ್ಯಾನಕಾರರು ಭಾಳ ಅದ್ಭುತವಾಗಿ ವ್ಯಾಖ್ಯಾನ ಮಾಡಿದ್ದುಂಟಲ್ಲಿ. ಹಾಗೆ ರಾಮಚಂದ್ರ ಪರಮಸುಂದರ ಮೂರ್ತಿ, ತನ್ನ ಮಕ್ಕಳು ಅಂದರೆ ಭರತ ಕೈಕೇಯಿ, ಭರತನ ಮೇಲೆಗಿಂತಲೂ ಹೆಚ್ಚಿನ ಪ್ರೀತಿ ರಾಮನ ಮೇಲೆ ಮಾಡ್ತಾ ಇದ್ಲು ಕೈಕೇಯಿ ಅಂತ ಹೇಳ್ತಾರೆ ರಾಮಾಯಣದಲ್ಲಿ. ಮುಂದೆ ಅಲ್ಲಿ ನಿಕೃತಿ ಎಂಬ ದುಷ್ಟ ರಾಕ್ಷಸಿಯ ಆವೇಶ, ಮಂಥರೆಯ ಪ್ರಚೋದನೆ, ಅದು ದೈವೇಚ್ಛೆಯಂತೆ ರಾಮಾಯಣ ಮುಂದೆ ನಡೆಯಬೇಕು. ಅದಕ್ಕಾಗಿ ಬುದ್ಧಿ ಕೆಟ್ಟು ಅವಳು ಮತ್ತೆ ರಾಮನಿಗೆ ಕಾಡಿಗೆ ಕಳಿಸಿದ್ರು, ಆ ವಿಚಾರ ಬೇರೆ. ಆದರೆ ಪ್ರಾಮಾಣಿಕವಾಗಿ ಅವಳು ಸಾತ್ವಿಕಳು, ಭಗವದ್ಭಕ್ತಳು ಕೈಕೇಯಿ. ತನ್ನ ಮಕ್ಕಳಿಗಿಂತಲೂ ಹೆಚ್ಚಿನ ಪ್ರೀತಿ ಮಾಡಿದವಳು ರಾಮನ ಮೇಲೆ. ರಾಮಚಂದ್ರ ಅಂತ ಕೈಕೇಯಿ ಕರೀತಾಳಂತ. ರಾಮಚಂದ್ರಾಯ ವೇಧಸೆ, ವೇಧಸೆ ಅಂಥೇಳಿ ಋಷಿಮುನಿಗಳೆಲ್ಲ ಸಂಬೋಧನೆ ಮಾಡ್ತಾರಂತ. ವೇದಸೆ ಅಂದರೆ ಸಕಲ ವೇದ ಪ್ರತಿಪಾದ್ಯ ಅಂತ ಅರ್ಥ. ಅನಂತ ವೇದ ರಾಶಿಯಿಂದ ಮುಖ್ಯ ಪ್ರತಿಪಾದ್ಯನಾದವನು ಭಗವಂತ ಅಂತ. ನಾವು ಪ್ರತಿನಿತ್ಯ ಏನು ಯಜ್ಞಯಾಗ ಮಾಡ್ತೇವೆ ವೇದ ಮಂತ್ರೋಚ್ಚಾರಣೆ ಮಾಡಿ, ಆ ಎಲ್ಲ ವೇದಗಳಿಂದ ಪ್ರತಿಪಾದ್ಯನಾದ ಸ್ವರೂಪನೇ ವೇದಸೆ ಅಂತ ಋಷಿಮುನಿಗಳು ರಾಮದೇವರಿಗೆ ಸಂಬೋಧನೆ ಮಾಡ್ತಾ ಇದ್ರು ಅಂತ ಆಗಿನ ಕಾಲದಲ್ಲಿ. ರಘುನಾಥಾಯ ನಾಥಾಯ, ರಘುನಾಥ ಅಂತ ಅಯೋಧ್ಯ ಪಟ್ಟಣದ ಪ್ರಜೆಗಳೆಲ್ಲ ರಘುನಾಥ ರಘುನಾಥ ಅಂತ ಕರೀ ಅಂದರೆ ನಮ್ಮ ರಘುವಂಶದ ಸ್ವಾಮಿ ರಘುರಾಜ, ಅಜ, ದಶರಥ, ಇಕ್ಷ್ವಾಕು, ಎಂತಹ ವಂಶ ಅದು! ರಘುವಂಶ ಅಂತೆ ಪ್ರಸಿದ್ಧವಾದದ್ದಲ್ಲ, ನಮ್ಮ ದಿವ್ಯವಾದ ರಘುವಂಶದ ಸ್ವಾಮಿ ಇವನು. ರಘುನಾಥ ರಘುನಾಥ ಅಂತ ಅಯೋಧ್ಯ ಪಟ್ಟಣದ ಜನ ಎಲ್ಲ ಕರೀತಾ ಇದ್ರಂತ ರಘುನಾಥ ಅಂತ. ರಘುನಾಥಾಯ ನಾಥಾಯ, ನಾಥ ಅಂತ ಯಾರು ಕರೀತಾ ಇದ್ರು? ಸೀತಾದೇವಿಯರು ಅಂತ ಹೇಳ್ತಾನೆ. ಈ ಗಂಡನ ಹೆಸರಿಟ್ಟು ಕರೀಬಾರ್ದು ಅಂತ ಹೆಂಡತಿಗೆ, ಹೌದೋ ಇಲ್ಲೋ? ವ್ಯವಹಾರದಲ್ಲಿ ನೇಮ ಇದೆ. ಗುರುಗಳು ಅಂದರೆ ಶಿಷ್ಯರು ಗುರುಗಳ ಹೆಸರು ಹೇಳಬಾರ್ದು, ಹೆಂಡತಿ ಗಂಡನ ಹೆಸರುಬಾರ್ದು. ನಮ್ಮ ಯಜಮಾನರು, ನಮ್ಮ ಕುಟುಂಬ, ಏನ್ರಿ ಏನ್ರಿ ಅಂತೂ ಕರೆಯೋ ಪದ್ಧತಿನೇ, ಹೌದೋ ಇಲ್ಲೋ? ವ್ಯವಹಾರದಲ್ಲಿ ಏನ್ರಿ ಬನ್ರಿ ಅಂಥೇಳಿ ಬರದೇ ಹೋದರೆ ಏನ್ರಿ ಅಂದರೆ ಅದು ಏನೋ ಇದೆ ಅಂತ ಅರ್ಥ. ಮತ್ತೆ ಹೆಂಡತಿಯ ಭಯ ಇರುತ್ತದೆ ಅಂತೂ ಹೆಸರಿಟ್ಟು ಈಗೆಲ್ಲ ಫ್ಯಾಷನ್ ಆಗಿಬಿಟ್ಟಿದೆ. ಬಾ ಶ್ರೀನಿವಾಸ್, ಹಲೋ ಬಾಯ್ ಅಂಥೇಳಿ ಪ್ರಸಾದ್, ಶ್ರೀನಿವಾಸ್, ಗಂಡನ ಹೆಸರು ಸ್ಟೈಲಾಗಿ ಕರೆದು ಬಿಡ್ತಾರೆ ಹುಚ್ಚುಮುಂಡೆವು, ಕರಿಬಾರ್ದು ಹಾಗೆ, ಶಾಸ್ತ್ರ ವಿರುದ್ಧ. ಅಂತೂ ಗಂಡನ ಹೆಸರು ಗುರುಗಳ ಹೆಸರು ಹೇಳಬಾರ್ದು. ಅದಕ್ಕಾಗಿ ಸೀತೆ ನನ್ನ ಸ್ವಾಮಿ ಅಂತಾಳಂತ, ನಾಥ ಅಂತ ಸೀತೆ ಮಾತ್ರ ಕರೀತಾಳಂತ. ನಿಜವಾದ ನಾಥ ಜಗನ್ನಾಥ, ಅವನೇ, ಉಳಿದವರೆಲ್ಲ ಗಬ್ಬುನಾಥನೇ. ನಿಜವಾದ ಜಗನ್ನಾಥ ಸರ್ವೋತ್ತಮನಾದ ಭಗವಂತ. ಆ ಸೀತೆ ಲಕ್ಷ್ಮಿ ಅವತಾರಳು ಸೀತಾಮಾತೆಯರು ತನ್ನ ಪತಿಯನ್ನು ಭಕ್ತಿಯಿಂದ ನಾಥ ಸ್ವಾಮಿ ಅಂತ ಕರೀತಾಳನ್. ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಕೊನೆ ಶಬ್ದ ಸೀತಾಪತೆ ಅಂತ. ಸೀತಾಪತೆ ಅಂತ ಯಾರು ಕರೀತಾರೆ ಗೊತ್ತಾ? ಮಿಥಿಲಾ ಪಟ್ಟಣದ ಜನ, ಜನಕ ಮಹಾರಾಜನ ಪಟ್ಟಣದ ಪ್ರಜೆಗಳೆಲ್ಲ ಏನಿದ್ದಾರಲ್ಲ, ನಮ್ಮೂರಿನ ಅಳಿಯ ರಾಮಚಂದ್ರ, ನಮ್ಮ ಸೀತೆಯ ಗಂಡ, ನಮ್ಮ ಸೀತಾಪತಿ ಸೀತಾಪತಿ ಅಂತ. ಉಳಿದವರೆಲ್ಲ ಕಿತಾಪತಿಗಳೇನೆ. ನಿಜವಾದ ಸೀತಾಪತಿ ಅದು ಯಾರಾಗಲಿಕ್ಕೆ ಸಾಧ್ಯ? ರಾವಣ ಎಷ್ಟು ಪ್ರಯತ್ನ ಮಾಡಿದ? ನಿಜವಾದ ಸೀತಾಪತಿ ಜಗನ್ನಾಥ ಲಕ್ಷ್ಮೀಪತಿತ್ವ ಅದು ಭಗವಂತನ ಅಸಾಧಾರಣವಾದ ಧರ್ಮ, ಶಾಸ್ತ್ರದಲ್ಲಿ ಹೇಳಿದ್ದು. ನಮ್ಮ ಸೀತಾಪತಿ ಅಂಥೇಳಿ ಆ ಮಿಥಿಲಾ ಪಟ್ಟಣದ ಜನ, ಜನಕ ಮಹಾರಾಜನ ಪಟ್ಟಣದ ಪ್ರಜೆಗಳೆಲ್ಲ ಸೀತಾಪತೆ ಅಂತ ಸಂಬೋಧನೆ ಮಾಡ್ತಾ ಇದ್ರು. ಅಂದರೆ ಪ್ರತಿಯೊಬ್ಬ ವ್ಯಕ್ತಿಗಳ, ಪ್ರಜೆಗಳ ಒಂದು ಮನಸ್ಸಿನಲ್ಲಿ ರಾಮಚಂದ್ರ ದೇವರ ವ್ಯಕ್ತಿತ್ವ ಹೇಗಿದೆ? ಒಂದು ಹುಲ್ಲು ಕಡ್ಡಿಯನ್ನು ಹಿಡಿದು ಪ್ರತಿಯೊಬ್ಬ ವೃದ್ಧರವರೆಗೂ ಕೂಡ ರಾಮ 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 ಅಂತ ನೆನೆಸ್ತಕ್ಕಂಥವ್ರು, ಜಪ ಮಾಡ್ತಕ್ಕಂಥವರು. ಒಂದು ತೃಣಜೀವಿಯೂ ಕೂಡ ರಾಮ ಸರಿ ಇಲ್ಲ ಅಂತ ಅಂದವರೇ ಇಲ್ಲ. ಎಲ್ಲ ಭಗವದ್ರೂಪಗಳಲ್ಲಿ ಹೆಚ್ಚಿನ ಕಾಲ, ಹೆಚ್ಚು ವರ್ಷಗಳ ಕಾಲ ಇದ್ದದ್ದು ಭೂಲೋಕದಲ್ಲಿ ರಾಮರೂಪನೇ. 13,000 ವರ್ಷಗಳ ಕಾಲ ರಾಮರಾಜ್ಯ ಅಂತ ಕೇಳ್ತೇವೆ. ಕೃಷ್ಣಾವತಾರ 107 ವರ್ಷಗಳ ಕಾಲ ಅಷ್ಟೇನೆ. ಇಡೀ ಭೂಲೋಕದಲ್ಲಿ ಹೆಚ್ಚಿನ ಕಾಲ ಇದ್ದದ್ದು ರಾಮಚಂದ್ರ ದೇವರ ರೂಪ ಅಂತ ಹೇಳಿದ್ದು.